Renuka Swami. ಅನ್ನೋರು ನನಗೂ ಕೂಡ ಮೆಸೇಜ್ ಮಾಡಿದ್ರು ಬಟ್ ಅದು ಆ ಅಕೌಂಟ್ ಅವ್ರದ್ದೇನೋ ಇಲ್ವೋ ಅನ್ನೋದು ಕನ್ಫರ್ಮ್ ಇಲ್ಲ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸೋನು ಶ್ರೀನಿವಾಸ್ ಗೌಡಗೆ ಯಾಕಂದ್ರೆ ನೀವು ಚಾಣೆಗೆ ಹಾಜರಾಗಿ ಸಾಕಷ್ಟು ಜನಕ್ಕೆ ಮೆಸೇಜ್ ಅನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನನಗೆ ಸ್ಪಷ್ಟತೆ ಇದೆ ಇಲ್ಲದೆ ನಾನು ಮಾತಾಡಿದ್ದೇನೆ ಸೋನು ಶ್ರೀನಿವಾಸ್ ಗೌಡ ಅವರು ಪ್ರತಿ ಬಾರಿಯೂ ಕೂಡ ಒಂದಿಲ್ಲ ಒಂದು ಎಡವಟ್ಟುಗಳನ್ನ ಮಾಡಿಕೊಂಡೇ ಇರ್ತಾರೆ ಅವರು ಕೂಡ ಉಲ್ಲೇಖನ ಮಾಡಿದ್ದಾರೆ ನನಗೆ ಸ್ಪಷ್ಟತೆ ಇಲ್ಲದೆ ನಾನು ಮಾತಾಡಿರಬಹುದು ಅವ್ರದೇ ಅಕೌಂಟ್ ಅಂತ ಕೇಸ್ ದಾಖಲಾಗುತ್ತಿ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಸೋನು ಶ್ರೀನಿವಾಸ್ ಗೌಡ ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ಆದಂತ ಒಂದಿಷ್ಟು ಹವಗಳನ್ನ ಮಾಡ್ತಾ ಬಂದಿದ್ದಾರೆ ಈಗ ಸದ್ಯ ಈಗಲೂ ಕೂಡ ಒಂದಿಷ್ಟು ಹವದಲ್ಲಿ ಇದ್ದಾರೆ ಆದ್ರೆ ಇದೀಗ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೆಸೇಜ್ಗಳನ್ನು ವೈರಲ್ ಆಗ್ತಾ ಇತ್ತು ಒಂದಿಷ್ಟು ರೀಲ್ ಸ್ಟಾರ್ಗಳಿಗೆ ಒಂದಿಷ್ಟು ನಟಿಯರಿಗೂ ಕೂಡ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಯಾವಾಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಂದಿಷ್ಟು ಬಹಿರಂಗವಾಗಿ ವ್ಯಕ್ತಪಡಿಸೋಕ್ಕೆ ಆರಂಭ ಮಾಡಿದ್ರು ಇದೀಗ ಸೋನು ಶ್ರೀನಿವಾಸ್ ಅವರು ಕೂಡ ಇದೇ ಮಾತನ್ನು ಹೇಳಿದರು ರೇಣುಕಾಸ್ವಾಮಿ ಅನ್ನೋರು ನನಗೂ ಕೂಡ ಮೆಸೇಜ್ ಮಾಡಿದ್ರು ಬಟ್ ಅದು ಆ ಅಕೌಂಟ್ ಅವ್ರದ್ದೇನೋ ಇಲ್ವೋ ಅನ್ನೋದು ಕನ್ಫರ್ಮ್ ಇಲ್ಲ ಗೌತಮ್ ಎಸ್ ಅನ್ನುವಂಥ ಒಂದು ಅಕೌಂಟ್ ಇತ್ತಲ್ಲ ಸಾಕಷ್ಟು ಜನಕ್ಕೆ ಯಾಕಂದರೆ ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಆಗಿರ್ಬೋದು ಚಿತ್ರಾಲ್ ಅವರಿಗೆ ಆಗಿರ್ಬೋದು ಸಾಕಷ್ಟು ಜನಕ್ಕೆ ಒಂದಿಷ್ಟು ಮೆಸೇಜ್ಗಳನ್ನು ಬಂದಿತ್ತು ಅಂತ ಒಬ್ಬೊಬ್ಬರಾಗಿ ಒಬ್ಬೊಬ್ಬರ ಯಾಕಂದರೆ ಬಹಿರಂಗ ಪಡಿಸ್ತಾ ಇದ್ದಾರೆ ಸಹಜವಾಗಿ ಈ ಕೇಸ್ ಆರಂಭ ಆದಾಗಂತ ಯಾರೂ ಕೂಡ ವ್ಯಕ್ತಪಡಿಸ್ತಾ ಇರಲಿಲ್ಲ ನನಗೂ ಕೂಡ ಮೆಸೇಜ್ ಬಂದಿತ್ತು ಈ ಅಕೌಂಟಿಂದ ಹಾಗೆ ಹೀಗೆ ಅಂತ ಯಾರೂ ಕೂಡ ಬಹಿರಂಗವಾಗಿ ಹೇಳೋದಕ್ಕೆ ಹಿಂದೆ ಜರಿತಾಯಿದ್ರು ಅವಾಗ ಯಾವಾಗ ಚಿತ್ರಾಲ್ ಅವರು ಹೇಳಿದ್ರು ಅದಾದ ನಂತರ ಸೋನು ಶ್ರೀನಿವಾಸ್ ಗೌಡ ಅವರು ಹೇಳಿದರು ಇದೇ ಈಗ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸೋನು ಶ್ರೀನಿವಾಸ್ ಗೌಡಗೆ ಯಾಕಂದ್ರೆ ನೀವು ವಿಚಾರಣೆಗೆ ಹಾಜರಾಗಿ ಸೊ ಯಾವಾಗ ನಿಮಗೆ ಮೆಸೇಜ್ ಬಂತು ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ವಿಚಾರಣೆ ಕೂಡ ನಡೀಬಹುದು ಯಾವಾಗ ಈ ಮಾತನ್ನ ಸ್ವತಃ ಸೋನು ಶ್ರೀನಿವಾಸ್ ಗೌಡ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೂ ಕೂಡ ರೇಣುಕಾ ಸ್ವಾಮಿ ವರು ಮೆಸೇಜ್ ಮಾಡಿದ್ರು ಅನ್ನುವಂಥ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸ್ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟದ ನಂತರ ಈಗ ವಿಚಾರಣೆಗೂ ನಾನು ಹೋಗ್ತಿದ್ದೀನಿ ವಿಚಾರಣೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಯಾಕಂದರೆ ಈ ಸೋನು ಶ್ರೀನಿವಾಸ್ ಗೌಡ ಹೇಗೆ ಅಂತಂದರೆ ಯಾವಾಗಲೂ ಕೂಡ ಒಂದಿಷ್ಟು ಒಂದು ವಿಚಾರದಲ್ಲಿ ಟ್ರೋಲ್ ಆಗ್ತಾ ಇದ್ರು ಒಂದಿಷ್ಟು ವಿಚಾರದಲ್ಲಿ ಬಹಿರಂಗವಾಗಿ ಒಂದಿಟ್ಟು ಟ್ರೋಲ್ ಆದ ನಂತರ ಈ ನನಗೆ ಟ್ರೋಲ್ ಮಾಡೋರು ಹಾಗೆ ಹೀಗೆ ಅನ್ನುವಂಥ ಮಾತುಗಳನ್ನು ಸರ್ಚ್ವಾಗಿ ಆಡ್ತಾಯಿದ್ರು ಬಟ್ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಈ ಮೂಡಿಸೋದರ ಜೊತೆಗೆ ಸಾಕಷ್ಟು ನಟಿಯರಿಗೂ ಕೂಡ ಸಾಕಷ್ಟು ಜನಕ್ಕೆ ಮೆಸೇಜನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಮೊದಲೇದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ರೀಲ್ಸ್ ಮಾಡುವ ಮೂಲಕ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಹೆಸರನ್ನು ಮಾಡಿ ಅದಾದ ನಂತರ ಈಗ ಅಂದರೆ ರಾಜ್ಯದಲ್ಲಿ ಪ್ರಮುಖವಾಗಿ ರೀಲ್ಸ್ ಸ್ಟಾರು ರೀಲ್ಸ್ ರಾಣಿ ಅನ್ನುವಂಥ ಪಟ್ಟವನ್ನು ಪಡೆದಿರುವಂಥ ಒಬ್ಬರೇ ಒಬ್ಬರು ಅಂತಂದರೆ ಅದು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಅದು ಸೋನು ಶ್ರೀನಿವಾಸ್ ಗೌಡ ಸೊ ಹಾಗಾಗಿ ಸೋನು ಶ್ರೀನಿವಾಸ್ ಗೌಡಗೆ ಇದೀಗ ನೋಟಿಸ್ಸನ್ನು ನೀಡಲಾಗಿದೆ ನೋಟಿಸ್ ಜೊತೆಗೆ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಪೊಲೀಸರು ಅಧಿಕೃ ಅಧಿಕೃತವಾಗಿ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಸ್ವತಃ ಸುನೂ ಶ್ರೀನಿವಾಸ್ ಗೌಡ ಅವರೇ ಹಂಚಿಕೊಂಡಿದ್ದಾರೆ ಯಾಕಂದ್ರೆ ನನಗೂ ಕೂಡ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ದೆ ನಾನು ಈ ವಿಚಾರವಾಗಿ ಮಾತನಾಡಿದ್ದಕ್ಕೆ ನನಗೆ ಪೊಲೀಸರು ನೋಟಿಸ್ ಬಂದಿದೆ ಒಂದು ಹುಡುಗಿ ಅಂದ ಮೇಲೆ ನೂರು ಜನ ಕಮೆಂಟ್ ಪಾಸ್ ಮಾಡಿ ಮಾಡ್ತಾರೆ ನನಗೂ ಕೂಡ ಈಗಾಗಲೇ ನೋಟಿಸ್ ಬಂದಿದೆ ಹೋಗಿ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ ಯಾವುದೋ ಒಂದು ಅಕೌಂಟ್ ರೇಣುಕಾ ಸ್ವಾಮಿ ಅವರದೇ ಎನ್ನಲಾಗುತ್ತಿರುವ ಸೊ ರೇಣುಕಾ ಸ್ವಾಮಿ ಅವರೇ ಮಾಡಿದ್ದಾರಾ ಅಥವಾ ರೇಣುಕಾ ಸ್ವಾಮಿ ಅವರದೇ ಅಕೌಂಟಾ ಅಥವಾ ಬೇರೆ ಅವರು ಆ ಹೆಸರಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನೂ ಆಗಿಲ್ಲ ಬಹಳ ಸ್ಪಷ್ಟವಾಗಿಯೂ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಯಾವುದೇ ಅಕೌಂಟ್ ಅಂದ್ರೆ ರೇಣುಕಾ ಸ್ವಾಮಿ ಅವರದೇ ಎನ್ನಲಾಗುತ್ತಿದ್ದೆ ಅನ್ನುವಂಥ ಅವರದೇನಾ ಅಥವಾ ಬೇರೆಯವರದ ಸೊ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ಸೊ ಹಾಗಾಗಿ ಸೊ ಯಾವಾಗ ನಾನು ಈ ವಿಚಾರ ಮಾತಾಡಿದೆ ಅದಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ನನಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನನಗೆ ಸ್ಪಷ್ಟತೆ ಇಲ್ಲದೆ ನಾನು ಮಾತಾಡಿದ್ದೇನೆ ನೋಡಿ ಸೋನು ಸಿನಸಗೌಡ ಅವರು ಏನೇ ಮಾಡಬೇಕಾದರೂ ಸಾಕಷ್ಟು ಎಡವುತ್ತಾರೆ ಒಂದಿಷ್ಟು ಜಾಗದಲ್ಲಿ ಯಾಕಂದರೆ ಈ ಹಿಂದೆ ಕೂಡ ನಾವು ನೋಡ್ತಾ ಹೋದ್ವಿ ಒಂದು ಅಂದರೆ ಬಾಲಕಿಯನ್ನು ನಾನು ಸ್ವ ಸ್ವತಃ ಇದ್ದೀನಿ ಹಾಗೆ ಹೀಗೆ ರೀಲ್ಸ್ ಮಾಡಿಕೊಂಡು ಮಾಡೋದರಿಂದ ಆವಾಗ ಮಕ್ಕಳ ಕಲ್ಯಾಣ ಆಯೋಗದವರು ಒಂದು ಕಡೆ ನೋಟಿಸನ್ನು ಕೊಟ್ಟರು ಅದಾದ ನಂತರ ನ್ಯಾಯಾಂಗ ಬಂಧನ ಆಯಿತು ಜೈಲು ಕೂಡ ವಾಸ ಮಾಡಿ ಮತ್ತೆ ಬಂದರು ಸೊ ಅದಾದ ನಂತರ ಇದೀಗ ಮತ್ತು ಇದೇ ರೀತಿ ಒಂದು ಎಡವಟ್ಟನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಸೋನು ಗೌಡ ಅವರು ಪ್ರತಿ ಬಾರಿಯೂ ಕೂಡ ಒಂದಿಲ್ಲ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡೇ ಇರ್ತಾರೆ ಬಟ್ ಇದೀಗ ಯಾಕೆಂದರೆ ರೇಣುಕಾಸ್ವಾಮಿ ಕೇಸ್ನಲ್ಲೂ ಕೂಡ ಅದೇ ರೀತಿ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ನೋಡಿ ಅವರೂ ಕೂಡ ಉಲ್ಲೇಖನ ಮಾಡಿದ್ದಾರೆ ನನಗೆ ಸ್ಪಷ್ಟತೆ ಇಲ್ಲದೆ ನಾನು ಮಾತಾಡಿರಬಹುದು ಅವ್ರದ್ದೇ ಅಕೌಂಟ್ ಅಂತ ಕೇಸ್ ದಾಖಲಾಗುತ್ತಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ನನಗೂ ನೋಟಿಸ್ ಬಂದಿರೋ ಕಾರಣ ನಾನು ಹೋಗಿ ಮಾತನಾಡುತ್ತೇನೆ ಏನು ಆಯಿತು ಅಂತ ಅಕೌಂಟ್ನ ಅಥವಾ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರ ಆಗುತ್ತೆ ಇನ್ನು ನಾನು ಈ ವಿಷಯ ಬಗ್ಗೆ ಮಾತನಾಡಿದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ಯಾಕೆ ಯಾರೂ ಇನ್ನೂ ಕೂಡ ಧ್ವನಿ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಸತ್ತ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ ನಿಮಗೆ ಸರಿ ಗೊತ್ತಾಗ ಗೊತ್ತಾಗುತ್ತಾ ನಿಮ್ಮ ಬಳಿ ಸಾಕ್ಷಿ ಇದೆಯಾ ಎನ್ನುವ ಪ್ರಶ್ನೆಗಳು ದೃಷ್ಟಿ ನೋಟಿಸ್ ಕೂಡ ನೀಡಿರ್ಬೋದು ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಈಗ ಅವರು ಸತ್ತಿದ್ದಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಸುದ್ದಿಗಳು ಆಗ್ತಾ ಇದ್ದಾವೆ ಸೊ ಇದ್ದಾಗ ಆಗಬೇಕಾಗಿತ್ತು ಅವರು ಯಾಕೆ ಮೆಸೇಜ್ ಮಾಡಿದ್ರು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಟ್ ಈಗ ನೋಟಿಸ್ ಕೊಟ್ಟಿದ್ದರಿಂದ ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಮತ್ತೆ ಇದೀಗ ಕಂಟಕ ಎದುರಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇದೆ ಸೊ ಇಲ್ಲಿವರೆಗೂ ಹೋಗು ನಿಲ್ಲುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರ್ ಎಸ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ